श्री क्षेत्र तेंकबेट्टु श्री कालबैरवि देवस्थान इदर जीर्णोद्धार कार्यक्रम जनवरी 26-30-2023 ಐದು ದಿನದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಐದು ದಿನದ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬರಲಿಕ್ಕಿದ್ದಾರೆ. ಹಾಗೆ ನಮ್ಮ ನಾಥಪಂಥ ಸಂಪ್ರದಾಯದ ಮಹಾನ್ ಗುರುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 27ನೇ ತಾರೀಕು ಈ ದೇವಸ್ಥಾನದ ಪ್ರತಿಷ್ಠೆ ಕಾರ್ಯಕ್ರಮ ನಡೀತದೆ. ಹಾಗೆ 28ಕ್ಕೆ ನಾಗದೇವರ ಮಂಡಲೋತ್ಸವ ಕಾರ್ಯಕ್ರಮ ಇದೆ. 29ಕ್ಕೆ ಬ್ರಹ್ಮಕಲಶೋತ್ಸವ. ಆ ಕಾರ್ಯಕ್ರಮಕ್ಕೆ ಸಹ ಹಾಗೆ ಗಣ್ಯಾತಿ ಗಣ್ಯರು ಮತ್ತು ನಮ್ಮ ಸಮಾಜದ ಗುರುಗಳು ಹಾಗೂ ನಾಯಕರು ಬರಲಿಕ್ಕಿದ್ದಾರೆ. ಹಾಗಾಗಿ ನಾವೊಂದು ಎಲ್ಲರಲ್ಲಿಯೂ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಒಂದು ಐದು ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಬಾಂಧವರು ಇರ್ಬೋದು, ಊರ ಪರ ಊರ ಭಕ್ತಾಧಿಮಾನಿಗಳಿರ್ಬೋದು, ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತಮ್ಮ ತನುಮನ ಧನದಿಂದ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಐದು ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ. ಈ ಐದು ದಿನದಲ್ಲಿ ಸುಮಾರು 6-7 ಮಠಾಧಿಪತಿಗಳು ಭಾಗವಹಿಸಲಿದ್ದು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಗಿಡ್ಡರವರು ಈ ಕಾರ್ಯಕ್ರಮ ಭಾಗವಹಿಸಲಿದ್ದು ಸುಮಾರು ಎಲ್ಲ ನಮ್ಮ ಜಿಲ್ಲಾ ಸಚಿವರು ಇರ್ಬೋದು, ಹಾಗೆ ಶಾಸಕರು, ಇನ್ನಿತರ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರ ಪಾಲ್ಗೊಳ್ಳಿಕೆಯಿಂದ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ಅಂದಾಜು 30-40 ಸಾವಿರ ಭಕ್ತಾದಿಗಳು ಭಾಗವಹಿಸಲಿದ್ದು ಊರ ಹಾಗೂ ಪರವೂರ ಜನರು ಭಾಗವಹಿಸಲಿದ್ದಾರೆ. ದೇವಸ್ಥಾನ ಅತ್ಯಂತ ದೊಡ್ಡದಾಗಿ ನಿರ್ಮಾಣವಾಗಿರುವುದು ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಇದೇ ಮೊದಲಾಗಿ. ಅಂದರೆ ಇಲ್ಲಿ ಯಾರ್ದು ಕಾಲಬೇರಿ ದೇವಸ್ಥಾನ ನಿಮಗೂ ತಿಳಿದಿರೋ ಹಾಗೆ ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊಂದು ನಮ್ಮ ನಾಥಪಂಥ ಸಮುದಾಯ ನಂಬ್ಕೊಂಡು ಬಂದಿರುವಂಥದ್ದು ನಮ್ಮ ಬೈಂದೂರು ಭಾಗದಲ್ಲಿ ಇದೆ ಒಂದೇ ದೇವಸ್ಥಾನ ಇರೋದು. ಅದಕ್ಕೆ ನಮ್ಮ ಜಿಲ್ಲೆ ಅಥವಾ ಹೊರ ಜಿಲ್ಲೆಯವರು ಎಲ್ಲ ಸೇರಿಬಿಟ್ಟು ನಾಥಪಂಥರು ಸಮಾಗಮ ಆಗಲಿಕ್ಕಿದ್ದಾರೆ ಇಲ್ಲಿ. ಹಾಗೆ ಎಲ್ಲ ಧಾರ್ಮಿಕ ಮುಖಂಡರು ಮತ್ತು ಸುಮಾರು 10-6 ಸಂಘಗಳು ಸುತ್ತಮುತ್ತಲಿನ ಭಜನಾ ಸಂಘ ಇರ್ಬೋದು, ಸಾರ್ವಜನಿಕ ಗಣೇಶ ಸಮಿತಿ ಇರ್ಬೋದು, ಇನ್ನಿತರ ಕ್ರೀಡಾ ಸಂಸ್ಥೆ ಇರ್ಬೋದು, ಎಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಅವರು ಕೊಡ್ತಾ ಇದ್ದಾರೆ. ಹಾಗೆ ಊರಿನವರು ಇರ್ಬೋದು ಅಥವಾ ಇಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಕ್ಷೇತ್ರ ಶ್ರೀ ಕ್ಷೇತ್ರ ತೆಂಕಬೆಟ್ಟು ಶ್ರೀ ಕಾಲಭೈರವ ದೇವಸ್ಥಾನ. ಇದು ಸುಮಾರು 800 ವರ್ಷಗಳ ಹಿಂದೆ ನಾಥ ಪರಂಪರೆಯ ಗುರುಗಳಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಎನ್ನುವಂಥದ್ದು ಸ್ಥಳ ಪುರಾಣದಿಂದ ತಿಳಿದು ಬಂದಿರುವ ಶ್ರೀ ಕಾಲಭೈರವ ದೇವರ ನವೀಕೃತ ಶಿಲಾದೇಗುಲ ಲೋಕಾರ್ಪಣೆ, ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ನಾಗದೇವರಿಗೆ ಮಂಡಲೋತ್ಸವ, ಸಾಮೂಹಿಕ ಜೋಗಿ ದೀಕ್ಷಾ ಕಾರ್ಯಕ್ರಮ ಹಾಗೂ ಮಹಾ ಅನ್ನಸಂತರ್ಪಣೆ, ಸಾಂಸ್ಕೃತಿಕ ಧಾರ್ಮಿಕ ವೈಭವೋತ್ಸವಗಳು ಐದು ದಿನಗಳ ಕಾಲ ನಡೆಯಲಿದ್ದು, ಪ್ರಮುಖವಾಗಿ 27ರ ಬೆಳಿಗ್ಗೆ 6:55ಕ್ಕೆ ದೇವರ ಪ್ರತಿಷ್ಠಾಪನಾ ಕಾರ್ಯಗಳು ನಡೆಯಲಿಕ್ಕಿದೆ. 28ನೇ ತಾರೀಕು ನಾಗದೇವರಿಗೆ ಪಂಚವಿಂಶತಿ ಸಹಿತ ನಾಗದೇವರಿಗೆ ಕಾರ್ಯಕ್ರಮಗಳು ನಡೆಯಲಿದೆ. 29 ದೇವರಿಗೆ ಶ್ರೀದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಡೆಯಲಿಕ್ಕಿದೆ. 30ನೇ ತಾರೀಕು ಜೋಗಿ ಒಟ್ಟುಗಳಿಗೆ ಸಾಮೂಹಿಕ ಜೋಗಿ ದೀಕ್ಷೆ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಪರಮಪೂಜ್ಯ ಗುರುಗಳಾಗಿರುವಂತಹ ನಾಥಪಂಥದ ಪ್ರಮುಖ ಈ ನಮ್ಮ ಕರಾವಳಿ ಭಾಗದ ಪ್ರಮುಖ ಮಠವೂ ಆಗಿರುವಂಥದ್ದು ಕದ್ರಿ ಕ್ಷೇತ್ರ. ಇಲ್ಲಿಯ ನಮ್ಮ ರಾಜಗುರುಗಳಾಗಿರುವಂತಹ ರಾಜಯೋಗಿ ನಿರ್ಮಲನಾಥ್ಜಿ ಮಹಾರಾಜ್ ಹಾಗೂ ನಮ್ಮ ಪೂಜ್ಯನೀಯ ಹಲವರಿ ಮಠದ ಗುರುಗಳಾಗಿರುವಂತಹ ಶ್ರೀ ಫೀರ್ಯೋಗಿ ಜಗದೀಶ್ನಾಥ್ಜಿ ಇವರ ದಿವ್ಯ ಸಾನ್ನಿಧ್ಯದೊಂದಿಗೆ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ನಿರ್ಮಲನಾಥ್ಜಿ ಇವರು ಸಹ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಮುಖವಾಗಿ ಈ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೂ ನಮ್ಮ ಉಡುಪಿ ಮಠದ ಶ್ರೀಗಳಾಗಿರುವಂತಹ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ 28ನೇ ತಾರೀಕು
ಪರಮ ಪೂಜ್ಯ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಕಾಣಿಯೂರು ಮಠ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. 29ನೇ ತಾರೀಕು ವಿನಯ್ ಗುರುಜಿಯವರು ಅವಧೂತರು ಗೌರಿಗೆದ್ದೆ ದತ್ತಾಶ್ರಮ ಇವರು ಸಹ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೆ 30ನೇ ತಾರೀಕು ಆ ದೀಕ್ಷಾ ಕಾರ್ಯಕ್ರಮ ಸಂದರ್ಭದಲ್ಲಿ ಸುಖದೇವನಾಜ್ಜಿ ಅಂಥೇಳಿ ಅವರು ಚಂದ್ರಗುತ್ತಿ ಮಠದ ಪೀಠಾಧಿಪತಿಗಳು ಹಾಗೂ ಶ್ರದ್ಧಾನಾಜ್ಜಿ ಅಂಥೇಳಿ ಯೋಗೇಶ್ವರ ಮಠ ವಿಟ್ಲ ಇಲ್ಲಿಯ ಪೀಠಾಧಿಪತಿಗಳು ಹಾಗೂ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯಲಿಕ್ಕಿದೆ. 27ನೇ ತಾರೀಕು ರೂಪಕಲಾ ತಂಡ ಕುಳ್ಳಪ್ಪಯ್ಯವರಿಂದ ಒಂದು ನಾಟಕ ನಡೆಯಲಿಕ್ಕಿದೆ. 8ಕ್ಕೆ ನೃತ್ಯ ವೈಭವ ಅರೆಹೊಳೆ ಪ್ರತಿಷ್ಠಾನ ಇವರಿಂದ, 29ಕ್ಕೆ ಗಣೇಶ ಯಕ್ಷಗಾನ ಗೊಂಬೆಯಾಟ ಮಂಡಳಿ ಉಪ್ಪಿನ ಕುದುರೆ ಇವರಿಂದ ಗೊಂಬೆಯಾಟ ನಡೆಯಲಿಕ್ಕಿದೆ. ಹಾಗೆ 30ನೇ ತಾರೀಕಿಗೆ ಯಕ್ಷಗಾನ ಬಡಗುತಿಟ್ಟಿನ ಅತಿಥಿ ಕಲಾವಿದರ ಕೊಡುವಿಕೆಯಿಂದ ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಆಗಮಿಸಿ ತನುಮನ ಧನದಿಂದ ಸಹಕರಿಸಿ ಕೈಮುಗಿದು ಪ್ರಾರ್ಥಿಸಿಕೊಳ್ತಾ ಇದೆ. ಹಳೆಗಿರಿ ಕ್ಷೇತ್ರ ತಿಂಕಬೆಟ್ಟಿನಲ್ಲಿ ಶ್ರೀ ಕಾಳುವರ ದೇವಸ್ಥಾನ ಸಾಧಾರಣ ಒಂದು 800 ವರ್ಷ ಅಂದರೆ ನಮ್ಮ ಹಿಂದಿನ ಪರಂಪರೆಯಿಂದ ನಮ್ಮ ಪ್ರಶ್ನೆ ಅಷ್ಟಮ ಪ್ರಶ್ನೆಯಲ್ಲಿ ಕೇಳ್ಪಟ್ಟ ಹಾಗೆ ಸಾಧಾರಣ 800 ವರ್ಷ ಹಿಂದಿನ ದೇವಸ್ಥಾನವಾಗಿರ್ತದೆ. ತುಂಬ ಒಂದು ಪವಿತ್ರವಾದ ಕ್ಷೇತ್ರ. ಸಾಧಾರಣ 3.5 ಕೋಟಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಇಡೀ ಶಿಲೆ ಫೌಂಡೇಶನ್ ಶಿಲೆಮಯ ತಗೊಂಡು ಮುರಕ್ಕ ಗರ್ಭಗುಡಿಯನ್ನು ತಾಮ್ರ ಹೊದಿಕೆಯಲ್ಲಿ ಮಾಡಿದ್ದೇವೆ. ಮತ್ತು ದೇವಸ್ಥಾನದ ಸುತ್ತ ಪೌಳಿಯನ್ನು ನಾವು ಮುರಕ್ಕಲ್ಲಿಂದ ಮಾಡಿದ್ದೇವೆ. ಹಾಗೂ ಸಾಧಾರಣ ಒಂದು 99% ಕಾರ್ಯ ಮುಕ್ತಾಯವಾಗಿದೆ. ಇನ್ನು ಸ್ವಲ್ಪ ಕೆಲಸ ಕಾರ್ಯ ನಡೀತಿದೆ. ಈ ಕಾರ್ಯಕ್ರಮ ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮಶ್ರೀ ಶ್ರೀ ನೀಲವರ ಶ್ರೀ ರಘುರಾಮ್ ಮಧ್ಯಸ್ ನೇತೃತ್ವದಲ್ಲಿ ಹಾಗೂ ವಾಸ್ತುಶಿಲ್ಪಿ ವಿದ್ವಾನ್ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಇವರ ವಾಸ್ತು ನಿರ್ದೇಶನದಂತೆ ಹಾಗೂ ಕ್ಷೇತ್ರದ ಜೋಯಿಸರಾದ ಶ್ರೀ ರಾಮಚಂದ್ರನ್ ಅವರು ತೆಂಕಭಟ್ ಇವರ ಸಹಕಾರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಈ 5 ದಿನ ಕಾರ್ಯಕ್ರಮದಲ್ಲಿ ನಮಗೆ ಸಭಾ ಕಾರ್ಯಕ್ರಮವು ನಾವು ಹಮ್ಮಿಕೊಂಡಿದ್ದೇವೆ. ಯೋಗಿ ಜಗದೀಶ್ ನಾಥ್ಜಿ ಪೀಠಾಧ್ಯಕ್ಷರು ಇವರು ಈ ಕಾರ್ಯಕ್ರಮವನ್ನು ಎಲ್ಲ 5 ದಿನ ಕಾರ್ಯಕ್ರಮ ಅವರ ಒಂದು ಉಪಸ್ಥಿತಿ ನಡೆಯಲಿದೆ. ಹಾಗೆ ಈ ಕಾರ್ಯಕ್ರಮ 5 ದಿನ ಕಾರ್ಯಕ್ರಮಕ್ಕೂ ನಾವು ಹೆಚ್ಚಿನ ರೀತಿಯಲ್ಲಿ ಸಮಾಜದ ಬಾಂಧವರು ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಚಂದ ಕಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಶ್ರೀ ಕಾಲಭೈರವ ದೇವಸ್ಥಾನ ಶ್ರೀ ಕ್ಷೇತ್ರ ತಂಕಬೆಟ್ಟು ಇದರ ನವೀಕೃತ ಶಿಲಾದೇಗುಲ ಲೋಕಾರ್ಪಣೆ ಮತ್ತು ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮತ್ತು ಶ್ರೀ ನಾಗದೇವರಿಗೆ ಮಂಡಲೋತ್ಸವ ಕಾರ್ಯಕ್ರಮ ಉಡುಪಿ ಜಿಲ್ಲೆಯ ಎಲ್ಲ ಜೋಗಿ ಸಮಾಜದ ಬಾಂಧವರು ಹಾಗೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುತ್ತಾ